ಮರೆತುಬಿಟ್ಟಿದ್ದಾರೆ. ನೆನ್ನೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ ಹಾಸನದಲ್ಲಿ. ದೇವೇಗೌಡರು ಯಾರಿದ್ದೀರಪ್ಪ ಈ ದೇಶದ ರಾಜಕಾರಣದಲ್ಲಿ ಇವತ್ತು ಪ್ರಾಮಾಣಿಕರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ದೇವೇಗೌಡರನ್ನ ಪ್ರಶ್ನೆ ಮಾಡ್ತಾರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು. ಪಾಪ ಯಾವುದೋ ಕದ್ದು ಯೂಬ್ಲೆಟ್ ವಾಚು ಯಾವನೋ ಕದ್ದಿರ್ತಾನೆ, ಅವನು ಯಾರೋ ಕಂಪ್ಲೇಂಟ್ ಕೊಡ್ತಾನೆ ಆ ಓನರು, ಅದನ್ನು ಕಂಡಿಡಿದು ಪೊಲೀಸ್ ಅಧಿಕಾರಿ ಅವನ ವರ್ಗಾವಣೆ ಮಾಡಿಸ್ಕೊಳ್ಳೋಕ್ಕೆ ಪ್ರಭಾವ ಬೀರೋಕ್ಕೆ ಎರಡು ಯೂಬ್ಲೆಟ್ ವಾಚ್ನ ಆ ಮಾಜಿ ಮುಖ್ಯಮಂತ್ರಿ ಸಲಹೆಗಾರ ಒಬ್ಬಿರ್ತಾನೆ ಪೊಲೀಸ್ ಇಲಾಖೆಯಲ್ಲಿ, ಅವನ ಕೈಯಲ್ಲಿ ಕೊಟ್ಟು ಆ ಮುಖ್ಯಮಂತ್ರಿ ಕೈಗೊಂದು ಯೂಬ್ಲೆಟ್ ವಾಚು, ಅವನಿಗೊಂದು ಯೂಬ್ಲೆಟ್ ವಾಚು, ಕದ್ದು ವಾಚು ಇಟ್ಕೊಂಡು ಏನು ಓಡಾಡಿದ್ದೆ ಓಡಾಡಿದ್ದು ಮರೆತು ಬಿಟ್ರೆ ಎಲ್ಲ ಇದನ್ನ. ದೇವೇಗೌಡರ ಬಗ್ಗೆ ಮಾತಾಡೋ ನೈತಿಕತೆ ಇದೆ ಇವರಿಗೆ? ಕೇಳಲಿಕ್ಕೆ ಬಯಸ್ತೀನಿ ಇವರಿಗೆ. ದೇವೇಗೌಡರು ಯಾವ ರೀತಿ ಬಂದಿದ್ದಾರೆ ನಮಗೆ ಗೊತ್ತಿದೆ ರಾಜಕಾರಣದಲ್ಲಿ. ಇವತ್ತು 40% ಯಾರ ಅಪ್ಪನ ಮನೆದಿದು ಜನ ನೀವು ಯೋಚನೆ ಮಾಡಿ. ಇವತ್ತು ನಾನು ಈ ರಾಜ್ಯದಲ್ಲಿ ಜನತಾ ಜಲಧಾರೆ ಕಾರ್ಯಕ್ರಮದ ಮುಖಾಂತರ ಒಂದೊಂದು ಹನಿ ನೀರು ಇವತ್ತು ನನ್ನ ರೈತನ ಹೊಲಕ್ಕೆ ಹೊರಿಸ್ತೀನಿ ಅಂತಕ್ಕಂಥ ಸವಾಲು ಸ್ವೀಕಾರ ಮಾಡಿ ಹೊರಟಿದ್ದೇವೆ. ಈ 3 ಲಕ್ಷದ 5 ಲಕ್ಷ ಕೋಟಿ ಹಣ ಇವತ್ತು ತಂದು ಹಣ ವಿನಿಯೋಗ ಮಾಡಬೇಕಾದ್ರೆ ಇವರು ಹೇಳೋ ರೀತಿಯಲ್ಲಿ 40% ಈ ಸರ್ಕಾರಗಳು ನಡೆಸೋದಾದರೆ ಹಗಲು ದರೋಡೆ ಇದು. ಈ ನಾಡಿನ ಜನತೆಗೆ ಒಂದು ಮಾತು ಹೇಳ್ತೇನೆ, ನನ್ನ ಕಾರ್ಯಕ್ರಮ ಏನಿದೆ ಪಂಚರತ್ನ ಕಾರ್ಯಕ್ರಮ, ಶಿಕ್ಷಣ, ಆರೋಗ್ಯ, ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ. ಸಾಲ ಮಾಡದೆ ರೈತರು ಯಾವ ರೀತಿ ಜೀವನ ಮಾಡಬೇಕು ದಾರಿ ತೋರಿಸ್ತೀನಿ ನಿಮಗೆ.